ವಿಷಕಾರಿ ನಾಗರಹಾವೊಂದು ಬಲಿಯೊಂದಕ್ಕೆ ಸಿಲುಕಿ ವದಾಡಿ ಸತ್ತೆ ಹೋಯಿತು ಅನ್ನುವಷ್ಟರಲ್ಲಿ ಮತ್ತೆ ಜೀವ ಪಡೆದುಕೊಂಡು ಬುಸುಬುಟ್ಟಿ ಜನರನ್ನ ಆಶ್ಚರ್ಯಚಕಿತರನ್ನಾಗಿಸಿದ ಘಟನೆ ಉಡುಪಿ ಜಿಲ್ಲೆಯಲ್ಲಿ ನಡೆದಿದೆ. ಉಡುಪಿಯ ಸರಳೆಬೆಟ್ಟು ಎಂಬಲ್ಲಿ ಮನೆಯೊಂದರ ಅಂಗಳದಲ್ಲಿ ಒಣಗಿಸಲು ಹಾಕಿದ್ದ ಕೊಬ್ಬರಿಗೆ ರಕ್ಷಣೆಗೆಂದು ಹಾಕಲಾಗಿದ್ದ ಬಲೆಗೆ ನಾಗರಹಾವೊಂದು ಸಿಲುಕಿ ಹಾಕಿಕೊಂಡಿತ್ತು. ಸಿಲುಕಿಕೊಂಡಿದ್ದ ಹಾವು ಬಲೆಯಿಂದ ಬಿಡಿಸಿಕೊಳ್ಳಲು ಸಾಕಷ್ಟು ಪ್ರಯತ್ನಪಟ್ಟಿದೆ. ಎಷ್ಟೇ ಕೊಸರಾಡಿದರೂ ಬಿಡಿಸೋಕೆ ಸಾಧ್ಯವಾಗಿರಲಿಲ್ಲ. ನಾಗರಹಾವಿನ ಒದ್ದಾಟದಿಂದ ಹಾವಿನ ಶ್ವಾಸಕೋಶಕ್ಕೆ ಬಲೆ ಸಿಲುಕಿ ಉಸಿರಾಟ ನಿಂತು ಕೊನೆಗೆ ನಿಸ್ತೇಜವಾಗಿ ಬಿದ್ದುಕೊಂಡಿತು. ಇದನ್ನು ಭಯಭೀತರಾಗಿ ನೋಡುತ್ತಿದ್ದ ಮನೆ ಮಂದಿ ಸ್ಥಳೀಯ ಉರಗ ತಜ್ಞ ಗುರುರಾಜ್ ಸನಿಲ್ಗೆ ಕರೆ ಮಾಡಿದರು. ಸ್ಥಳಕ್ಕೆ ಬಂದ ಉರಗ ತಜ್ಞರು ಹಾವು ಸತ್ತು ಹೋಯಿತೆಂದು ಭಾವಿಸಿ ಬಲೆಯನ್ನು ತುಂಡು ಮಾಡಿ ನಾಗರಹಾವನ್ನು ಹೊರತೆಗೆದಿದ್ದಾರೆ. ಕೂಡಲೇ ಉರಗ ತಜ್ಞ ಅವರ ಹೃದಯದ ಭಾಗವನ್ನು ಕೈಯಲ್ಲಿ ಹಿಡಿದು ನೋಡಿದಾಗ ಪುಟ್ಟ ಹೃದಯ ಬಡಿದಾಡಲು ಶುರು ಮಾಡಲು ಆರಂಭಿಸಿತು. ಮತ್ತಷ್ಟು ನೀರನ್ನು ಅದರ ಮೈ ಮೇಲೆ ಹಾಕಿ ಕುಡಿಸಿದಾಗ ಹಾವು ಮತ್ತೆ ಮರುಜೀವವನ್ನು ಪಡೆದುಕೊಂಡು ಬುಸುಗುಟ್ಟುತ್ತಾ ಕುಡಿಯಲು ಕೊಟ್ಟ ನೀರಿನ ಪ್ಲಾಸ್ಟಿಕ್ ಬಾಟಲಿಯನ್ನೇ ಕಚ್ಚಿದೆ. ಮರುಜೀವ ಪಡೆದ ನಾಗರಹಾವನ್ನು ಉರುಗ ತಜ್ಞರು ಹತ್ತಿರದ ಅರಣ್ಯಕ್ಕೆ ಬಿಟ್ಟಿದ್ದಾರೆ. ಇದೀಗ ಈ ವಿಡಿಯೋ ಸಾಮಾಜಿಕ ತಾಣದಲ್ಲಿ ವೈರಲ್ ಆಗಿದೆ.